ಯಾರೋ ಮೆಸೇಜ್ ಮಾಡಿದ್ರು, ಯಾರೋ ಇದು ಮಾಡಿದ್ರು ಅಂತ. ಯಾವ್ದೋ ಒಂದು ಮೀಡಿಯಾದಲ್ಲಿ ನೋಡಿದೆ ನಾನು, ಮಲ್ಡ್ರಾದ ಘರ್ಷಣೆ ಅಲ್ಲಿ ಇಲ್ಲೇ ಇಲ್ಲಕ್ಕೆ ಅಂತ ತೋರಿಸ್ತಾರೆ. ನನ್ನ ಹತ್ರ ಇದೆ ಬೇಕಾದ್ರೆ ಅದು ವಿಡಿಯೋ ಕ್ಲಿಪ್ಪಿಂಗು. ಮಲ್ಡ್ರಾದಾಗ ದರ್ಶನ್ ಅಲ್ಲಿ ಇಲ್ಲ ಅಂತಾರೆ, ಅವ್ರ ಗ್ಯಾಂಗ್ ಇದ್ರು ಅಂತಾರೆ, ಇನ್ ಕೆಲವರು ಅವನೇ ಕೊಲೆಗಡಕ ಅಂತಾರೆ. ಹೆಂಗ್ರಮ ಇದು ಈಗ ಯಾರು ನೋಡಿರೋರು ಯಾರು ಅಲ್ವಾ? ಕೆಲವು ಮೀಡಿಯಾಗಳಲ್ಲಿ ಹೇಳ್ತಾರೆ ನಮ್ಮ ಹತ್ರ ಕ್ಯಾಸೆಟ್ ಇದೆ, ನಮ್ಮ ಹತ್ರ ಆ ಸಾಕ್ಷಿ ಇದೆ. ಮೇಡಮ್ ಅರೇ, ಒಂದು ಎರಡು ಮೀಡಿಯಾದಲ್ಲಿ ಅವ್ರು ಕಂಡ್ರೆ ಆಗಲ್ಲ, ಎಲ್ಲ ಮೀಡಿಯಾದವರು ಅಂತಿಲ್ಲ, ಎರಡು ಮೀಡಿಯಲ್ಲಿ ಅವ್ರನ್ನ ಕಂಡ್ರೆ ಆಗಲ್ಲ, ಯಪ್ಪನ್ನ ದ್ವೇಷಿಸ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರೊಂದು ಮೂರು ಜನ ಇದಾರೆ ಸಮಾಜಕ್ಕೆ ಸಂದೇಶ ಕೊಡುವಂತಾರು ಯಾರು? ಅದು ಅವ್ರಿಗೆ ಗೊತ್ತಿರ್ಬೇಕಮ್ಮ. ನಾನೊಂದು ಜರ್ನಲಿಸ್ಟ್, ನಾನು ಒಳ್ಳೇದು ಕೆಟ್ಟದೆಲ್ಲ ಮಾಡ್ಬೇಕು, ಮಾಡ್ತೀವಿ, ತೋರಿಸ್ತೀವಿ. ಜನರು ನೋಡದೇ ಇರೋದನ್ನ ತೋರಿಸ್ತಾರೆ ಮೀಡಿಯಾನೇ, ತುಂಬಾ ಅಫಿಷಿಯೇಟ್ ಮಾಡ್ತೀವಿ. ಜನ ಗೊತ್ತಿಲ್ಲದೆ ಇರೋವಂಥದ್ದು, ಕೆಲವು ಅಮಾಯಕರಿಗೆ ಕೆಲವೊಂದು ಊರುಗಳಲ್ಲಿ ತೊಂದರೆ ಆದಾಗ ಪ್ರತಿಯೊಂದು ಸ್ಕೂಲಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಎಲ್ಲ ಥರದ್ದು ಒಳ್ಳೇದು ಕೆಟ್ಟದ್ದು ತೋರಿಸೋದೆ ಅವರು. ಬಟ್ ಒಂದು ಮೂರು ಜನ ಅವ್ರ ಮೇಲೆ ಟಾರ್ಗೆಟ್, ಅವ್ರು ಮೂರೇ ಜನ. ಈಗ ಎಷ್ಟು ಮೀಡಿಯಾ ಇದೆ, ಯಾವ ಮೀಡಿಯಾದಲ್ಲೂ ಇಲ್ಲ ಆ ಥರ ಐವನ ದನ ಇದ್ದಂಗಿದ್ದಾನೆ ಅಂತ ಯಾವ ಮೀಡಿಯಲ್ಲೂ ಹೇಳಲ್ಲ ಅಲ್ವಾ? ಅದೆಲ್ಲ ಹೋಗ್ತಿಲ್ಲ, ಏನು ಚೆನ್ನಾಗಿದೆ ಅಮ್ಮ? ಅದು ಉಪಯೋಗಿಸ್ಬೇಕು, ಯಾವುದೇ ಹೋಗ್ಬೇಕು. ಈಗ ನಿಮಗೆ ಆಗಲಿ, ನಮ್ಮ ಬಾಯಿಯಿಂದ ಆ ಪದ ಉಪಯೋಗಿಸ್ಕೆ ನಾವು ಅರ್ಹತೆ ಇಲ್ಲ ನಮಗೆ ಅಲ್ವಾ? ಅದು ಒಂಥರ ಅಲ್ಲ, ಐವಾನ ಇದ್ದಂಗಿದ್ದಾನೆ, ದನ ಇದ್ದಂಗಿದ್ದಾನೆ, ಏನ್ರಮ್ಮ ಅದೆಲ್ಲ? ದೇವ್ರು ಕೊಟ್ಟಿರೋ ಅದು ಶರೀರ ಅಲ್ವಾ? ತಪ್ಪ ಇದ್ದಾರೆ, ಐಟ್ ಇದ್ದಾರೆ, ಅದಕ್ಕೆ ನಾವು ಹೆಂಗೆ ಬೇಕಂಗೆ ಮಾತಾಡ್ಬೋದಾ? ತಪ್ಪಾಗಿದ್ರೆ ಮಾಡಪ್ಪ, ಇನ್ನು ಪರವಾಗಿಲ್ಲ. ನಾವು ಯಾರ ಪರ ಯಾರು ಇರೋದೇ ಇಲ್ಲ, ಕನ್ನಡದವರು ಪ್ರತಿಯೊಬ್ಬ ನಟಂದು ನೋಡ್ತೀವಿ. ನಾಳೆ ನೀವು ಯಾರಾದರೂ ಮಾಡಿದ್ರೆ ನಿಮ್ಮದು ನೋಡ್ತೀವಿ. ನಮ್ಮನೆ ದುಡ್ಡು ಕೊಟ್ಟೆ, ನಮ್ಮನೆ ಹೆಣ್ಮಗಳು ಮಾಡಿದ್ದಾಳೆ ಅಂತೀವಿ, ನಮ್ಮನೆ ಹುಡುಗರು ಮಾಡಿದ್ದಾರೆ ಅಂತೀವಿ. ನಿಮ್ಮ ಮನೆ ಬರ ಚೆನ್ನಾಗಿದ್ರೆ ನೀವು ಬೆಳ್ಕೊಂಬಿಡ್ತೀರಾ ಅಲ್ವಾ? ಅದು ಬಿಟ್ಬಿಟ್ಟು ನಿಮ್ಮನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದೆಲ್ಲ ನಾಲ್ಗೆಗೆ ಲಗಾಮ್ ಇಲ್ಲದೆ ಇದ್ದಂಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.